ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ನಿಮ್ಮ ಜೊತೆ ಮಾತಾಡ್ದೇನೆ ಹಾಗೆ ವ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನಂತ ಹೋಗ್ತಾ ತಿಳಿಸ್ತೀನಿ, ಬನ್ನಿ. ಹೇಗಿರುತ್ತೆ ಇವತ್ತಿನ ಒಂದು ಪುಟ್ಟ ವ್ಲಾಗ್ ಅಂತ ನೋಡ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಹೊಸಬ್ ನೋಡ್ತಾ ಇದ್ರು ಕೂಡ ನನ್ನ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕ್ಷಣ ಕ್ಷಣ ಚಿನ್ನ ನನ್ನ ನಿನ್ನ ಹಾಡಲಿ ಕುಣಿಸಿರುವೆ, ಮನ ಮನ ನಗೋತರ ಕಣ್ಣಂಚಲಿ. ಫ್ರೆಂಡ್ಸ್, ವಿಡಿಯೋನ ಎಂಡ್ ವರ್ಗೂ ಸ್ಕಿಪ್ ಮಾಡ್ದಿರಾ ನೋಡಿ, ತುಂಬಾನೇ ಎಂಟರ್ಟೈನಿಂಗ್ ಆಗಿನೇ ಇದೆ. ಹಾಗೆ ಒಂದು ರೀಲ್ಸ್ ಮಾಡ್ತಾ ಇದ್ದೆ, ರೀಲ್ಸ್ ಮಾಡೋದು ಅಪರೂಪ, ತಿಂಗಳಲ್ಲಿ ಒಂದು ಅಥವಾ ಎರಡು. ಸೊ ಹಾಗೆ ಅದನ್ನು ಕೂಡ ಶೇರ್ ಮಾಡಿದೆ. ಕಾಪಿರೈಟ್ ಕ್ಲೈಮ್ ಬಂದ್ರೆ ನಾನ್ ಮತ್ತೆ ಈ ವಿಡಿಯೋನ ಎಡಿಟ್ ಮಾಡ್ಬೇಕು, ಇಲ್ಲಾಂದ್ರೆ ಮ್ಯೂಸಿಕ್ ಅನ್ನ ಚೇಂಜ್ ಮಾಡ್ಬೇಕು. ಇವಾಗ ಹಸ್ಬೆಂಡ್ಗೆ ಡ್ರೆಸ್ ತಗೊಳಿಕ್ಕೆ ಅಂತ ಬಂದಿದ್ದೀವಿ. ಸಂಡೇ ಒಂದು ಸ್ಪೆಷಲ್ ಡೇ ಇದೆ, ಹಾಗಾಗಿ ಅವ್ರ ಕೊಲೀಗ್ಸ್ ಅಥವಾ ಅವ್ರ ಫ್ರೆಂಡ್ ಏನೋ ಹೇಳಿದ್ರಂತೆ ಈ ತರ ಚೆನ್ನಾಗಿದೆ ಶಾಪ್, ಹೋಗಿ ಬನ್ನಿ ಅಂತ. ಹಾಗಾಗಿ ಬಂದಿದ್ವಿ, ಬಟ್ ನಮ್ಗೆ ಒಂಚೂರು ಇಷ್ಟ ಆಗ್ಲಿಲ್ಲ. ಅಲ್ಲಿಂದ ನಾವು ವಿಶಾಲ್ ಮಾರ್ಟ್ಗೆ ಹೋದ್ವಿ, ಅಲ್ಲಿ ಕೂಡ ಜಾಸ್ತಿ ಕಲೆಕ್ಷನ್ಸ್ ಇರ್ಲಿಲ್ಲ. ಇಲ್ಲಿದೆ ನೋಡಿ ನೆಕ್ಸ್ಟ್ ಟ್ವಿಸ್ಟ್, ನಿಮ್ಗೆ ಇಲ್ಲಿ ಏನು ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಮ್ಗೆ ಅಂತ ನೋಡಿ ನೋಡ್ರಿ. ಒಟ್ಟ ಈ ಹೆಣ್ಮಕ್ಳಿಗೆ ಬಟ್ಟೆ ಅಂಗಡಿಯಾಗ ತಂದ್ ಬಿಡುದು ಒಂದ, ಆ ಮಂಗನ್ ಕೈಯಾಗ ಮಾಣಿಕ್ಯ ಕೊಡುದು ಒಂದ, ಇವ್ರಿಗೆ ಎಷ್ಟೊತ್ತು ಬಟ್ಟೆ ಅಂಗಡಿಯಾಗ ಬಿಟ್ರು ನಡೀರಿ ಮನೆಗೆ ಹೋಗುನು ಅಂತ ಒಂದ್ ಮಾತು ಆಡಲ್ಲ. ಆ ಬಟ್ಟೆ ನೋಡ್ದೆ, ಈ ಬಟ್ಟೆ ನೋಡ್ದೆ, ಇದು ಚಂದ್ ಕಾಣ್ತೈತೆ, ಅದು ಚಂದ್ ಕಾಣ್ತೈತೆ ಅಂತ ತಲೆ ತಿಂತಾರ. ಸೊ ಎಲ್ಲಾರ ಮನೇಲಿ ಹೀಗೆ ಅನ್ಕೊಂತೀನಿ, ಹೇಳ್ರಿ ಹೆಂಗೈತ್ ನಿಮ್ ಮನೇಲಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ವಾಯ್ಸ್ ಅನ್ನ ನಾನೇ ಎಡಿಟಿಂಗ್ ಮಾಡಿದ್ದು. ಸೊ ಹಸ್ಬೆಂಡ್ ಮಾತಾಡಿರೋದು ನಾನು ಎಡಿಟಿಂಗ್ ಮಾಡಿದ್ದೀನಿ. ಯಾವ ತರ ಎಡಿಟಿಂಗ್ ಆಗಿದೆ, ವಾಯ್ಸ್ ಚೇಂಜ್ ಮಾಡಿ ಅಂತ ತಿಳಿಸಿ ಹೊಸ ಹೊಸ ಪ್ರಯತ್ನಗಳನ್ನ ಮಾಡೋಣ, ಒಳ್ಳೆ ಒಳ್ಳೆ ಕಂಟೆಂಟ್, ಒಳ್ಳೆ ಒಳ್ಳೆ ಎಂಟರ್ಟೈನಿಂಗ್ ಅನ್ನ ಕೊಡಕ್ ಟ್ರೈ ಮಾಡೋಣ ಅಂತ. ಸೊ ನೋಡ್ಬಹುದು ಇಷ್ಟೆಲ್ಲ ಬಟ್ಟೆಗಳನ್ನ ತಿರುವ ಹಾಕಿದ್ರು ಕೂಡ ನಮ್ಗೆ ಅಷ್ಟೊಂದು ಇಷ್ಟ ಆಗ್ತಾ ಇರ್ಲಿಲ್ಲ. ಸೊ ಇನ್ನೂ ಒಂದ್ ಸ್ವಲ್ಪ ವಿಶಾಲ್ ಮಾರ್ಟ್ ಅಲ್ಲಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಒಂದು ಬೇರೆ ಶಾಪ್ಗೆ ಹೋಗಿ ತಗೊಂಡ್ವಿ, ತುಂಬಾನೇ ಚೆನ್ನಾಗಿರೋ ಬಟ್ಟೆ ಸಿಕ್ಕು. ಸೊ ಅದನ್ನ ನಾನು ಸಂಡೇ ದಿನಾನೇ ತೋರಿಸ್ತೀನಿ ಯಾವ ಬಟ್ಟೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಹೋಗಿ ಬಂದ್ವಿ. ನೈಟ್ ಡಿನ್ನರ್ಗೆ ನಾನು ಒಂದು ರೆಸಿಪಿನ ಮಾಡ್ತಾ ಇದ್ದೆ, ನಿಮ್ಗೂ ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಂದು ಸಪ್ರೇಟ್ ರೆಸಿಪಿ ಚಾನಲ್ ಇತ್ತು, ಬಟ್ ಅದನ್ನ ಕಂಟಿನ್ಯೂ ಮಾಡಿಲ್ಲ ನಾನು, ಒಂದೇ ಮೇಂಟೈನ್ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಒಂದು ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬಹುದು. ಒಂದ್ರಲ್ಲೇ ಒಂದೇ ಗ್ರೇವಿನಲ್ಲೇ ಎರಡು ತರದ ಪಲ್ಯ ಯಾರಾದ್ರೂ ಮನೆಗೆ ಗೆಸ್ಟ್ ಬಂದ್ರೆ ಇಂಪ್ರೆಸ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಒಂದ್ ಒಳ್ಳೆ ರೆಸಿಪಿ ಇದು. ಸೊ ಯಾವ್ದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ. ಇವಾಗ ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಧನಿಯಾ ಪುಡಿ, ಆಮೇಲೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ಉರ್ದಿರುವ ಶೇಂಗಾ ಬೀಜ, ಇದಿಷ್ಟನ್ನ ಹಾಕೊಂಡ್ಬಿಟ್ಟು ಯಾವುದೇ ರೀತಿ ನೀರ್ ಹಾಕದೆ ಇರೋ ಹಾಗೆ ಇದನ್ನ ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ. ಸೊ ಮಿಕ್ಸಿ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು ಈ ತರ ಸ್ವಲ್ಪ ತರಿ ತರಿಯಾಗಿ ರುಬ್ಬಿದ್ರೆ ಚೆನ್ನಾಗ್ ಅನ್ಸುತ್ತೆ. ಇದನ್ನ ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ, ನೀವು ಕೂಡ ಖಂಡಿತ ಟ್ರೈ ಮಾಡಿ, ಸಖತ್ತಾಗುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇರುತ್ತೆ. ಇದು ಏನು ಅಲ್ಲ, ಎಣ್ಣೆಗಾಯಿ ಪಲ್ಯ. ನಾನು ಸುಮಾರು ಸಲ ನಿಮ್ಗೆ ಬದ್ನೆಕಾಯಿ ಎಣ್ಣೆಗಾಯಿ ಮತ್ತೆ ದಪ್ಪ ಮೆಣಸಿನ್ಕಾಯಿ ಎಣ್ಣೆಗಾಯಿ ಎಲ್ಲಾನು ಮಾಡಿ ತೋರಿಸಿದ್ದೀನಿ. ಅದರಲ್ಲೇ ಇದು ತುಂಬಾನೇ ಡಿಫ್ರೆಂಟ್ ಆಗಿ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಇವಾಗ ರುಬ್ಕೊಂಡ್ ಬಂದಿದ್ದೀನಿ ಅಲ್ವಾ, ಇದಕ್ಕೆ ನಾನು ಹುಣಸೆ ರಸ ಹಾಕ್ತಾ ಇದ್ದೀನಿ. ನೀವು ರುಬ್ಬಬೇಕಾದ್ರೂ ಕೂಡ ಹಾಕೊಳ್ಬಹುದು. ಸೊ ಈ ತರ ಮಾಡಿದ್ರೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದ್ ಸ್ವಲ್ಪ ಹುಣಸೆ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನ ಒಂದು ಹದವಾಗಿ ಕಲಸ್ಕೊಳ್ಬೇಕು. ಸೈಡ್ ಬೈ ಸೈಡ್ ನಾನು ಒಂದು ನಾಲ್ಕು ಬದನೆಕಾಯಿ, ಒಂದು ನಾಲ್ಕು ದಪ್ಪ ಮೆಣಸಿನ್ಕಾಯಿ ನೋಡ್ಬೋದು, ಒಂದು ಬೌಲ್ ನೀರು ಮತ್ತೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಯಾಕಂದ್ರೆ ಬದನೆಕಾಯಿ ಕಪ್ಪಗಾಗ್ಬಾರ್ದು ಅಂತ. ಇವಾಗ ಈ ಬದನೆಕಾಯಿನ ನಾನು
ನಾಲ್ಕು ಭಾಗನ ಕಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಎಣ್ಣೆಕಾಯಿ ಮಾಡ್ತಾ ಇರ್ತೀವಲ್ವಾ, ಸೇಮ್ ಅದೇ ರೀತಿನೇ ನಾನು ಸುಮಾರು ಸಲ ತೋರಿಸಿದ್ದೀನಿ, ಇವಾಗ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡ್ಬಹುದು ಈ ತರ ಕಟ್ ಮಾಡಿದ್ರೆ ಸಾಕಾಗುತ್ತೆ. ಹಿಂದ್ಗಡೆ ತುಂಬು ಕೂಡ ತೆಗಿಬಹುದು, ಇಲ್ಲಾಂದ್ರೆ ಹಾಗೆ ಕೂಡ ಬಿಡ್ಬಹುದು, ನಿಮ್ ಇಷ್ಟದಂತೆ. ಇವಾಗ ಎಲ್ಲಾ ಬದನೆಕಾಯಿನ ಕೂಡ ನೋಡಿ ಈ ತರ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ದಪ್ಪ ಮೆಣಸಿನ್ಕಾಯಿ, ಇದು ಕ್ಯಾಪ್ಸಿಕಮ್ ದಪ್ಪ ಬರುತ್ತಲ್ವಾ ಆ ತರ ಅಲ್ಲ, ಇದು ಡೊಣ್ಣ ಮೆಣಸಿನ್ಕಾಯಿ ಅಂತ ಕರೀತಾರೆ ಉತ್ತರ ಕರ್ನಾಟಕ ಸೈಡು. ಸೊ ಇದನ್ನು ಕೂಡ ನಾನು ಕಟ್ ಮಾಡ್ತಾ ಇದ್ದೀನಿ. ಬಟ್ ಒಳಗಿನ ಬೀಜನ ತೆಗಿಬೇಕಾಗಿರುತ್ತೆ, ನಾವು ಹಸಿಮೆಣಸಿನ್ಕಾಯಿ ಒಳಗಡೆ ಇರುತ್ತಲ್ವಾ, ಸಿಕ್ಕಾಪಟ್ಟೆ ಖಾರ ತಿಂದೇ ಇರೋರು ತೆಗಿಬಹುದು. ಖಾರ ತಿಂತೀವಿ, ನಮ್ಗೆ ಸಿಕ್ಕಾಪಟ್ಟೆ ಸ್ಪೈಸಿ ಬೇಕು ರೆಸಿಪಿ ಅಂದ್ರೆ. ಯಾವುದೇ ರೀತಿ ನೀವು ಒಳಗಡೆ ಸೀಡ್ಸ್ ತೆಗಿಯೋ ಆಗಿಲ್ಲ, ಹಾಕಿ ಕೂಡ ಮಾಡ್ಕೊಳ್ಬಹುದು. ಬಟ್ ನಮ್ಗೆ ಖಾರ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಿ ಅಲ್ವಾ. ಹಾಗಾಗಿ ನಾನು ಒಳಗಡೆ ಇರುವ ಸೀಡ್ಸ್ ಅನ್ನ ತೆಗಿತಾ ಇದ್ದೀನಿ. ನೋಡಿ ಈ ತರ ತುಂಬಾ ಈಸಿಯಾಗಿ ತೆಗಿಬಹುದು. ಇದೇ ರೀತಿ ಎಲ್ಲಾ ಹಸಿಮೆಣಸಿನ ಅಂದ್ರೆ ದಪ್ಪ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ ಈ ತರ, ನೀವು ಕೂಡ ಖಂಡಿತ ಟ್ರೈ ಮಾಡಿ, ತುಂಬಾನೇ ಈಸಿಯಾಗಿ ಕ್ವಿಕ್ ಆಗಿ ರೆಡಿ ಆಗುತ್ತೆ. ವಿತ್ ಇನ್ ಒಂದು 5 ಮಿನಿಟ್ಸ್ ಸಾಕು ಈ ರೆಸಿಪಿ ಮಾಡ್ಲಿಕ್ಕೆ, ತುಂಬಾ ಏನು ಟೈಮ್ ತಗೊಳ್ಳೋದಿಲ್ಲ. ಹಾಗೆ ಮನೆಗೆ ಯಾರಾದ್ರೂ ಬಂದಾಗ ಇನ್ಸ್ಟೆಂಟ್ ಆಗಿ ಆಗುವಂತದ್ದು. ಚಪಾತಿ, ರೊಟ್ಟಿ, ಆಮೇಲೆ ರೈಸ್ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಈ ಒಂದು ಗ್ರೇವಿ. ಫ್ರೆಂಡ್ಸ್, ಇವಾಗ ನಾವು ಹೋಳಿ ಇಟ್ಟಿರುವಂತಹ ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ ಮತ್ತೆ ಬದನೆಕಾಯಿಗೆ ಈ ಒಂದು ಮಸಾಲಾನ ನಾವು ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಈ ತರ ಚೆನ್ನಾಗಿ ತುಂಬಿಕೊಳ್ಬೇಕು. ಎಷ್ಟು ಚೆನ್ನಾಗಿ ಫಿಲ್ ಮಾಡ್ತೀವಿ ಅಷ್ಟೊಂದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಹುದು. ಕೆಲವೊಬ್ರು ತುಂಬಾ ಲಾಗೆ ಎಣ್ಣೆನಿ ಫ್ರೈ ಮಾಡಿಬಿಟ್ಟು ಈ ಮಸಾಲೆಗೆ ನೀರ್ ಸೇರಿಸಿ ಹಾಕ್ತಾರೆ, ಬಟ್ ಅದೇ ಬೇರೆ ಟೇಸ್ಟ್ ಕೊಡುತ್ತೆ, ಇದೇ ಬೇರೆ ಟೇಸ್ಟ್ ಕೊಡುತ್ತೆ. ಆಮೇಲೆ ನಿಮ್ಗೆ ಈರುಳ್ಳಿ ಇಷ್ಟ ಇದ್ದವರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಮಸಾಲೆ ಜೊತೆಗೆ ಹಾಕೊಳ್ಬಹುದು. ನಾನು ಜಾಸ್ತಿ ಯಾವುದು ಬಳಸ್ತಾ ಇಲ್ಲ ಇಲ್ಲಿ ಮಸಾಲೆ ಏನು, ಹಾಗಾಗಿ ಸಿಂಪಲ್ ಆಗಿನೇ ಮಾಡ್ತಾ ಇದ್ದೀನಿ. ಇವಾಗ ಮತ್ತೆ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ. ನೋಡ್ಬೋದು ಈ ತರ ಚೆನ್ನಾಗಿ ನಾವು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ರೆ ಆ ಒಂದು ಘಮ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಒಗ್ಗರಣೆ ಕೊಡೋಣ, ಬನ್ನಿ. 2 ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ ಹಾಕಿದ್ದೀನಿ. ಸೊ ಅದ್ರಲ್ಲಿ ಏನೋ ಬಿದ್ದಿದೆ ಅನ್ಕೋಬೇಡಿ, ಬೆಳಿಗ್ಗೆ ಏನೋ ಮಾಡಿದ್ದೆ ನಾನು, ಅದ್ರಲ್ಲಿ ಸ್ವಲ್ಪ ಹಾಗೆ ಉಳಿದಿತ್ತು. ಆಮೇಲೆ ಜೀರಿಗೆ, ಸಾಸಿವೆ. ಕೆಲವೊಬ್ರು ಸಾಸಿವೆ ಜಾಸ್ತಿ ಬಳಸದೇ ಇಲ್ಲ, ಸಾಸಿವೆ ಜೀರಿಗೆ ಬಳಸಲ್ಲ. ಜೀರಿಗೆ ಬಳಸಿದಷ್ಟು ತುಂಬಾ ಒಳ್ಳೇದು. ಈಗ ಒಗ್ಗರಣೆ ಕೊಡ್ತಾ ಇರ್ತಾರೆ, ನೋಡ್ತಾ ಇರ್ತೀನಿ ನಾನು ಕೂಡ, ಬರೀ ಏನು ಜೀರಿಗೆ ಸಾಸಿವೆ ಹಾಕ್ತಾ ಇರ್ತಾರೆ, ಬಟ್ ಜೀರಿಗೆನು ಕೂಡ ಹಾಕ್ಬಹುದು, ತುಂಬಾ ಒಳ್ಳೇದು. ಡೈಜೆಷನ್ ಪವರ್ ಕೂಡ ಹೆಚ್ಚುತ್ತೆ, ಆಮೇಲೆ ಟೇಸ್ಟ್ಗೂ ಕೂಡ ಒಳ್ಳೇದು. ಆಮೇಲೆ ನೋಡ್ಬೋದು ಕರಿಬೇವು, ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಘಮ ಅಂದ್ರೆ ಸ್ವಲ್ಪ ಫ್ರೈ ಮಾಡ್ಬೇಕು ಘಮ ಬರುವವರೆಗೂ ಕೂಡ. ಆ ನಂತರ ನಾವು ಫಿಲ್ ಮಾಡಿ ಇಟ್ಟಿರೋ ಬದನೆಕಾಯಿ ಮತ್ತೆ ದಪ್ಪ ಮೆಣಸಿನ್ಕಾಯಿ, ಡೊಣ್ಣ ಮೆಣಸಿನ್ಕಾಯಿ ಅಂತ ಕರೀತಾರೆ ಅಂತ ಹೇಳಿದೆ ನಾನು, ಅದಿಷ್ಟನು ಈ ಒಂದು ಎಣ್ಣೆನಲ್ಲಿ ಹಾಕ್ಬಿಟ್ಟು ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಬೇಕು. ನಿಮ್ಗೆ ಟೈಮ್ ಇದ್ರೆ ಒಂದು 3 ನಿಮಿಷ, ಇಲ್ಲಾಂದ್ರೆ 2 ನಿಮಿಷ ನೀವು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಚೆನ್ನಾಗಿ ಅದು ಎಣ್ಣೆನಲ್ಲಿ ಅಬ್ಸರ್ವ್ ಆಗುತ್ತೆ, ಅವಾಗ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಇವಾಗ ಎಲ್ಲಾನು ನಾನು ಎಣ್ಣೆನಲ್ಲಿ ಹಾಕಿದ್ದೀನಿ. ಸೊ ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಡ್ತೀನಿ ಇದನ್ನ, ಚೆನ್ನಾಗಿ ಅದು ಎಣ್ಣೆನ ಅಬ್ಸರ್ವ್ ಮಾಡ್ಲಿ ಅಂತ ಹೇಳ್ಬಿಟ್ಟು. ಎರಡು ಬದಿಯಲ್ಲಿ ನಾವು ಇದೇ ರೀತಿ ಮಾಡ್ಬೇಕಾಗುತ್ತೆ. ಫ್ರೆಂಡ್ಸ್, ಇದು ಇವಾಗ ಎರಡು ಕಡೆನು ಎಣ್ಣೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ. ನಾನು ಉಳಿದಿರುವ ಮಸಾಲೆಗೆ ಒಂದ್ ಸ್ವಲ್ಪ ನೀರು, ಹುಳಿ ಕಮ್ಮಿ ಇತ್ತು ಅಂದ್ರೆ ಒಂದ್ ಸ್ವಲ್ಪ ಹುಣಸೆ ರಸ ಇನ್ನೊಂದ್ ಸ್ವಲ್ಪ ಹಿಂಡ್ಕೊಳ್ಬಹುದು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇವಾಗ ಈ ಒಂದು ಗ್ರೇವಿ ಆಗಿ ಮಾಡ್ತಾ ಇದ್ದೀನಿ. ನೋಡ್ಬಹುದು, ನೀವು ಜಾಸ್ತಿ ಗ್ರೇವಿ ಬೇಕು ಅಂದ್ರೆ ನೀರ್ ಜಾಸ್ತಿ ಹಾಕೊಳ್ಬಹುದು, ಇಲ್ಲ ಅಂದ್ರೆ ಮೀಡಿಯಂ ನಲ್ಲಿ ಹಾಕೊಳ್ಬಹುದು. ಸೊ ಇದಿಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಲಿಡ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಫೈನಲಿ ಒಂದು ಎಣ್ಣೆಗಾಯಿ ಒಂದೇ ಗ್ರೇವಿನಲ್ಲಿ 2 ತರದ ಪಲ್ಯ ರೆಡಿ ಆಯ್ತು. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ. ಬೇಕು ಅಂದ್ರೆ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕೊಳ್ಳಿ, ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ರೆಸ್ಟೋರೆಂಟ್ ಸ್ಟೈಲ್ ತರ. ಇದು ಜಾಸ್ತಿ ಬೇಯಿಸಕ್ ಹೋಗ್ಬೇಡಿ, ಒಂದು 2 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಟೋಟಲಿ ಒಂದು 5 ನಿಮಿಷದಲ್ಲೇ ರೆಡಿ ಆಗ್ಬಿಡುತ್ತೆ ಈ ಒಂದು ಎಣ್ಣೆಗಾಯಿ ಒಂದೇ ಗ್ರೇವಿನಲ್ಲಿ 2 ತರದ ಪಲ್ಯ. ಯಾರಾದ್ರೂ ಬದನೆಕಾಯಿ ತಿನ್ನಲ್ಲ ಅಂದ್ರೆ ದಪ್ಪ ಮೆಣಸಿನ್ಕಾಯಿ ಪಲ್ಯ ಕೂಡ ಬಳಸ್ಬಹುದು.
ಸೊ ಫ್ರೆಂಡ್ಸ್ ಹೇಗನಿಸ್ತು ಇವತ್ತಿನ ವ್ಲಾಗ್, ಪುಟ್ಟ ವ್ಲಾಗ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಒಳ್ಳೆ ಕಂಟೆಂಟ್ ತಗೊಂಡ್ಬರ್ಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಫಾರ್ ದ ವಾಚಿಂಗ್.